ರೈಲ್ವೆ ಇಲಾಖೆ ನೇಮಕಾತಿ ಏಳು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಏಳು ಸಾವಿರದ ಮುನ್ನೂರ ಎಂಬತ್ತಾರು ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಈ ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ನಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ವರದಿಯನ್ನ ನೀವು ಸಂಪೂರ್ಣವಾಗಿ ನೋಡಿದರೆ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡು ನಂತರ ಅರ್ಜಿಯನ್ನ ಸಲ್ಲಿಸಿ ಏಳು ಸಾವಿರದ ಮುನ್ನೂರ ಎಂಬತ್ತಾರು ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ರೈಲ್ವೆ ಸಚಿವಾಲಯವು ವಿವಿಧ ರೈಲ್ವೆ ನೇಮಕಾತಿ ಮಂಡಳಿಗಳಲ್ಲಿ ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ಪ್ರಮುಖ ನೇಮಕಾತಿ ಡ್ರೈವ್ ಅನ್ನ ಪ್ರಾರಂಭಿಸಿದೆ ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಈಗ ಜುಲೈ ಮೂವತ್ತರಿಂದ ಅರ್ಜಿಗಳನ್ನ ಕರೆಯಲಾಗಿದ್ದು ಆಗಸ್ಟ್ ಮೂವತ್ತರವರೆಗೂ ಸ್ವೀಕರಿಸಲಾಗುತ್ತದೆ ಪುರುಷರು ಮತ್ತು ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗಳು ಕೂಡ ಅರ್ಜಿ ಸಲ್ಲಿಸಲು ಪ್ರೋತ್ಸಾಹಿಸಲಾಗುತ್ತದೆ ಶೈಕ್ಷಣಿಕ ಅರ್ಹತೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ತಾಂತ್ರಿಕ ಡಿಪ್ಲೊಮಾ ಅಂದ್ರೆ ಟೆಕ್ನಿಕಲ್ ಡಿಪ್ಲೊಮಾ ಅಥವಾ ನಿರ್ದಿಷ್ಟಪಡಿಸಿದ ಕ್ಷೇತ್ರಗಳಲ್ಲಿ ಎಂಜಿನಿಯರಿಂಗ್ ಪದವಿ ಅಂದರೆ ಬಿಇ ಅಗತ್ಯವಿದೆ ವಯೋಮಿತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತಾರು ವರ್ಷ ವಯಸ್ಸಿನವರಾಗಿರಬೇಕು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಲಭ್ಯವಿದೆ ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರು ಇನ್ನೂರ ಐವತ್ತು ರೂಪಾಯಿ ಪಾವತಿಸಬೇಕಾಗುತ್ತದೆ ನೇಮಕಾತಿ ಪ್ರಕ್ರಿಯೆ ಸಿಬಿಟಿ ಒನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂದು ಈ ಆರಂಭಿಕ ಹಂತವು ಸಾಮಾನ್ಯ ಜ್ಞಾನದ ನೂರು ಪ್ರಶ್ನೆಗಳೊಂದಿಗೆ ತೊಂಬತ್ತು ನಿಮಿಷಗಳ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಪ್ರತಿ ತಪ್ಪು ಉತ್ತರವು ಒಂದು ಅಂಕದ ಕಡಿತಕ್ಕೆ ಕಾರಣವಾಗುತ್ತದೆ ಮತ್ತು ಪ್ರಗತಿಗೆ ಕನಿಷ್ಠ ಶೇಕಡ ನಲವತ್ತರಷ್ಟು ಅಂಕಗಳ ಅಗತ್ಯವಿದೆ ಒಂದು ಹದಿನೈದರ ಅನುಪಾತದಲ್ಲಿ ಅರ್ಹತೆಯ ಆಧಾರಿತ ಮೇಲೆ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗುತ್ತದೆ ಸಿಬಿಟಿ ಎರಡು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಎರಡು ಎರಡನೇ ಹಂತವು ನೂರ ಐವತ್ತು ವಿಷಯ ನಿರ್ದಿಷ್ಟ ಪ್ರಶ್ನೆಗಳೊಂದಿಗೆ ನೂರ ಇಪ್ಪತ್ತು ನಿಮಿಷಗಳ ಪರೀಕ್ಷೆಯಾಗಿದೆ ಸಿಬಿಟಿ ಒಂದರಂತೆಯೇ ಪ್ರತಿ ತಪ್ಪಾದ ಉತ್ತರವು ಒಂದು ಮಾರ್ಕ್ ಪೆನಾಲ್ಟಿಗೆ ಕಾರಣವಾಗುತ್ತದೆ ದಾಖಲೆ ಪರಿಶೀಲನೆ ಸಿಬಿಟಿ ಎರಡು ಅರ್ಹತೆ ಪಡೆದ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಒಳಗಾಗುತ್ತಾರೆ ವೈದ್ಯಕೀಯ ಪರೀಕ್ಷೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಿಸುವ ಮೊದಲು ಅಂತಿಮ ಹಂತವು ವಿವರವಾದ ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಹೆಚ್ಚುವರಿ ಸ್ಥಾನಗಳು ಜೂನಿಯರ್ ಎಂಜಿನಿಯರ್ ಪೋಸ್ಟ್ಗಳ ಜೊತೆಗೆ ಡಿಪೋ ಮಟೀರಿಯಲ್ ಸೂಪರಿಂಟೆಂಡೆಂಟ್ ಕೆಮಿಕಲ್ ಮತ್ತು ಮೆಟಾಲಜಿಕಲ್ ಅಸಿಸ್ಟೆಂಟ್ಗಳಿಗೆ ಸಹ ಇಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಮತ್ತು ಕೆಮಿಕಲ್ ಸೂಪರ್ವೈಸರ್ ಮೆಟಲಜಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಈ ಹುದ್ದೆಗಳಿಗೆ ಅರ್ಹತೆಯ ಮಾನದಂಡಗಳು ಬಿಎಸ್ಸಿ ರಸಾಯನ ಶಾಸ್ತ್ರ ಭೌತಶಾಸ್ತ್ರ ಮತ್ತು ಎಂಜಿನಿಯರಿಂಗ್ ಪದವಿಯನ್ನ ಹೊಂದಿರಬೇಕು ಐಟಿಬಿಪಿ ನೇಮಕಾತಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಸೇರಿದಂತೆ ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ವಯೋಮಿತಿಯು ಪಾತ್ರದ ಆಧಾರದ ಮೇಲೆ ಬದಲಾಗುತ್ತದೆ ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಗರಿಷ್ಠ ಇಪ್ಪತ್ತೇಳು ವರ್ಷಗಳು ಮತ್ತು ಕಾನ್ಸ್ಟೇಬಲ್ಗೆ ಇಪ್ಪತ್ತೈದು ವರ್ಷಗಳು ಕನಿಷ್ಠ ಶೈಕ್ಷಣಿಕ ಅರ್ಹತೆಗಳು ಹೆಡ್ ಕಾನ್ಸ್ಟೇಬಲ್ ಪಾತ್ರಗಳಿಗೆ ಪಶು ವೈದ್ಯಕೀಯ ಡಿಪ್ಲೊಮಾದೊಂದಿಗೆ ಹನ್ನೆರಡನೇ ದರ್ಜೆಯ ಪಾಸ್ ಮತ್ತು ಇತರ ಹುದ್ದೆಗಳಿಗೆ ಹತ್ತನೇ ದರ್ಜೆಯ ಉತ್ತೀರ್ಣ ಒಳಗೊಂಡಿರುತ್ತದೆ ನೇಮಕಾತಿ ಪ್ರಕ್ರಿಯೆಯು ದೈಹಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ನೂರು ರೂಪಾಯಿ ಶುಲ್ಕದೊಂದಿಗೆ ಆಗಸ್ಟ್ ಹನ್ನೆರಡರಿಂದ ಸೆಪ್ಟೆಂಬರ್ ಹತ್ತರವರೆಗೂ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ